ಭಾರತೀಯ ಜನತಾ ಪಕ್ಷದ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮೀಕ್ಷೆ ನಡೀತಾ ಇದೆ. ನಮ್ಮ ಮುಖಂಡರಾದಂಥ ದೇವೇಂದ್ರ ಫಡ್ನವೀಸ್ ಅವರು ಬರ್ತಾ ಇದ್ದಾರೆ. ಶಕ್ತಿ ಕೇಂದ್ರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಮತ್ತು ಪೇಜ್ ಪ್ರಮುಖರ ಮಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ಕಾರ್ಯಯೋಜನೆ ಮೂಲಕ ಈ ಚುನಾವಣೆಯನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ದಾಖಲೆ ಮತಗಳ ಅಂತರದಲ್ಲಿ ನಾವು ಗೆಲ್ತೇವೆ. ಅಲ್ಲ, ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ನಾನು ನೋಡಿದ್ದೆ. ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗ ನಾನು MLC ಆಗಿ ಕೆಲಸ ಮಾಡ್ತಾ ಇದ್ದೇನೆ. ವಿರೋಧ ಪಕ್ಷ ನಾಯಕನಾಗಿ ನನ್ನ ಜವಾಬ್ದಾರಿ. ನಿಮ್ಮ ಮಾಧ್ಯಮದಲ್ಲಿ ಸುದ್ದಿ ಓಡಾಡ್ತಿದೆ, ಏನಂತ ಗೊತ್ತಿಲ್ಲ. ಪಾರ್ಟಿಯವರು ಏನು ನಿರ್ದೇಶನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ನಾನು ನಿನ್ನೆ ರಾತ್ರಿಯಿಂದ ನಾನು ಬರುವಾಗ ತಡ ಆಗಿತ್ತು, ಈವರೆಗೆ ಸಂಪರ್ಕ ಮಾಡಿರಲಿಲ್ಲ. ಈ ಒಂದು ಒಂದು ಹತ್ತು ನಿಮಿಷಕ್ಕೆ ಒಂದೊಂದು ಕಡೆಯಿಂದ ಫೋನ್ ಬರುತ್ತೆ. ಬೆಂಗಳೂರು ಆಫೀಸಿಂದ, ಡೆಲ್ಲಿ ಆಫೀಸಿಂದ, ಬೇರೆ ಬೇರೆ ಕಾರಣಕ್ಕೆ ಪಾರ್ಟಿ ಸಂಘಟನಾತ್ಮಕ ವಿಚಾರದಲ್ಲಿ ಫೋನ್ ಬರುತ್ತೆ. ಏನಂತ ಗೊತ್ತಿಲ್ಲ, ನೋಡಿ ನಿಮ್ಗೆ ಹೇಳ್ತೇನೆ. ಅಲ್ಲ, ಅದೇ ಹೇಳಿದೆ ನಿಮಗೆ, ಟಿಕೆಟ್ ವಿಚಾರಕ್ಕೆ ಅಥವಾ ಯಾವುದೇ ಅಭ್ಯರ್ಥಿ ವಿಚಾರಕ್ಕೆ ಪಾರ್ಟಿಯನ್ನು ಏನು ನಿರ್ದೇಶನ ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದ ಸುದ್ದಿ ಪ್ರಕಾರ ಯಾರ್ಯಾರಂತೇಳಿ ಈಗಲೇ ನೀವೆಲ್ಲ ಘೋಷಣೆ ಮಾಡಿ ಆದಂಗೆ ಉಂಟು. ಏನೇ ಆದರೂ ಕೂಡ ನೋಡೋಣ, ಪಾರ್ಟಿ ಏನು ಹೇಳುತ್ತೆ ಅಂತ ನೋಡಿಕೊಂಡು ಮತ್ತೆ ಪ್ರತಿಕ್ರಿಯೆ ಕೊಡ್ತೇನೆ. ಅಲ್ಲ, ಸಹಜವಾಗಿ ಪಾರ್ಟಿ ಬೇರೆ ಬೇರೆ ಯೋಚನೆಗಳ ಆಧಾರದಲ್ಲಿ ಕೆಲವು ನಿರ್ಧಾರಗಳನ್ನು, ನಿರ್ದೇಶನಗಳನ್ನು ನೀಡುತ್ತೆ. ಅದೇನು ನಿರ್ದೇಶನ ನೀಡ್ತಾರೆ, ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಿಲ್ಲ. ಪಾರ್ಟಿಯ ನಿರ್ದೇಶನ ಕೊಡುತ್ತಂತೆ ಯೋಚನೆ ಮಾಡಿ ಮೊದಲಾಗಿ ನಿಮಗೆ ಬಂದು ಹೇಳಿಬಿಡ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.